ಸೊ ಈ ಲೈನಿಗೆ ನೀನು ಯಾಕೆ ತುಂಬ ಫೇಲಿಯರ್ ಆಗಿದ್ದೀನೋ, ಆಮೇಲೆ ಒಂದು ಒಂದು ಸೊಲ್ಯೂಷನ್ ದೇವ್ರದೇ ಅಂತ ಸಿಕ್ತು. ನೀವೊಬ್ರೇ ಇದರಲ್ಲಿ ಯಶಸ್ವಿ ಆಗ್ತಿದ್ದೀನಿ ಬಿಡೋದು, ನೀವೊಬ್ರೆ. ಸೊ ಈ ಲೈನಿಗೆ ನೀವು ಯಾಕೆ ಬಂದ್ರಿ? ನಮ್ಮ ತೋಟದಲ್ಲೂ ತಗೊಂಡ್ಮೇಲೆ ಈ ಕಾರ್ಮಿಕರ ಸಮಸ್ಯೆ ಆಯ್ತು. ಬಟ್ ಅವಾಗ ನಾವು ಕಾಲೇಜಲ್ಲಿ ಇದ್ದೆ, ಅರೌಂಡ್ 2012 ಅಲ್ಲಿ. ಇಂಜಿನಿಯರಿಂಗ್ ಕಾಲೇಜ್ ಅಂದ್ರೆ ಇಂಜಿನಿಯರಿಂಗ್, ಇಂಜಿನಿಯರಿಂಗ್ ಮೆಕ್ಯಾನಿಕಲ್. ಹೌದು, ಕಸಿಟಲ್ಲಿ, ಶಿವಮೊಗ್ಗದಲ್ಲಿ. ನಿಮ್ಗೆ ಈ ಯಂತ್ರದ ಇಂಜಿನಿಯರಿಂಗಿಗೆ ಮಂಗನೇ ಪ್ರೇರಣೆ? ಒಂದು ಲೆಕ್ಕ ಹೌದು. ಫಸ್ಟ್ ಮಾಡಿರೋದು ಅಡಿಕೆ ಮರಕ್ಕೆ, ಅದ್ರ ಅಷ್ಟೇ ಹತ್ಕೊಂಡು ಹೋಗ್ತಿತ್ತು, ನಾವೆಲ್ಲ ನೋಡಿದೀವಿ, ಕಾರ್ಯಕ್ರಮ ಮಾಡಿದೀವಿ. ಆಮೇಲೆ ಅದರಲ್ಲಿ ಇಂಪ್ರೂವೈಸ್ ಹೇಳಿದಂಗೆ ಅದ್ರ ಮೇಲೆ ಕುತ್ಕೊಂಡು ಹೋಗುವಂತದ್ ಮಾಡಿದ್ವಿ. ಟ್ರೀ ಬೈಕ್ ಅಂತ ಬಹಳ ಪಾಪ್ಯುಲರ್ ಆಯ್ತು, ಅದು ತುಂಬಾ ವೈರಲ್ ಆಯ್ತು. ಅದು ರೈತರ ಬೇಡಿಕೆ ಮೇಲೆ ಮಾಡಿರೋದು, ಎಸ್ಪೆಷಲಿ ಗಣಪತಿ ಬಿಟ್ಟು. ಅವ್ರ ಸಪೋರ್ಟ್ ಇಲ್ಲಾಂದ್ರೆ ಮಾಡಕ್ ಆಗ್ತಿರಲ್ಲ. ಅವರು ನಾವು ಸೇರ್ಕೊಂಡೆ ಮಾಡಿರೋದು ಅದನ್ನ. ಟ್ರೀ ಬೈಕ್ ಮಾಡುದು, ಟ್ರೀ ಬೈಕ್ ಅಲ್ಲಿ ಇದನ್ನ ಬರೇ ಹತ್ತದೇ ದೊಡ್ಡ ಚಾಲೆಂಜ್ ಆಗಿತ್ತು. ಅದ್ರಲ್ಲಿ ಮನುಷ್ಯನ್ ಕುತ್ಕೊಂಡು ಹತ್ತದ್ ಅದಕ್ಕಿಂತ ದೊಡ್ಡ ಚಾಲೆಂಜ್ ಆಗ್ಬಿಟ್ಟು. ಅದ್ರಲ್ಲಿ ಪಾಚಿಗೂ ಹೋಗೋ ತರ ಮಾಡಿದ್ವಿ ಅದನ್ನ ಆರ್&ಡಿ ಮಾಡಿ. ಸೊ ಲೇಟರ್ ಈಗ ಅದಕ್ಕೆ ಸಕ್ಸಸ್ ಆದ್ಮೇಲೆ ಕೆಲವು ರೈತರು ಇದೆ, ಯಾಕೆ ಅಡಕೆಗಿದೆ, ತೆಂಗಿಗೆ ಹಾಕಿಲ್ಲ, ತೆಗ್ಗು ತುಂಬಾ ಡಿಮಾಂಡ್ ಇದಿದೆ ಅಂದ್ರೆ ತುಂಬಾ ಅದಕ್ಕೆ ಪ್ರಾಬ್ಲಮ್ ಇದೆ ಮಂಡ್ಯ ಕಡೆ, ಆಮೇಲೆ ತಮಿಳ್ನಾಡು ಕಡೆ. ಈ ಚಾಲೆಂಜ್ ಅಂದ್ರೆ ತೆಂಗ್ ಬೆಂಡ್ ಇರುತ್ತೆ, ಹಿಂಗೆಲ್ಲ ಹೋಗಿರುತ್ತೆ. ಎಕ್ಸಾಕ್ಟ್ ಅದ್ರ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಈಗ ಅಡಿಕೆ ಮಿಷಿನ್ ಇರೋದು ಸ್ಟ್ರೈಟ್ ಹೋಗಕ್ ಮಾತ್ರ. ಇದು ರೌಂಡ್ ಟರ್ನ್ ಇತ್ತು ಅಂದ್ರೆ ಹ್ಯಾಂಡ್ಲ್ ತರ ಏನಾದ್ರು ಬೇಕು, ಟರ್ನ್ ಆಗ್ಬೇಕು ಅದು. ಇಲ್ಲಾಂದ್ರೆ ನಾವು ರೋಡಲ್ಲಿ ಓಡಿಸಂಗೆ ಇದೇ ಇದನ್ನ ಓಡಿಸಕಲ್ಲ. ಸೊ ರೊಟೇಟ್ ಆಗಕ್ಕೆ ನಮಗೆ ಆಕ್ಚುಲಿ ಆಗ ಟೆಕ್ನಾಲಜಿ ಇರಲಿಲ್ಲ. ಸೊ ಇದನ್ನೇ ತಗೊಂಡು ನಾವು ಇನ್ನೂ 2 ವರ್ಷ ತಗೊಂಡು ಅದ್ರಲ್ಲಿ ತುಂಬಾ ಫೇಲಿಯರ್ ಆಗಿದ್ವಿ ನಾವು. ಆಮೇಲೆ ಒಂದ್ ಒಂದ್ ಸೊಲ್ಯೂಷನ್ ದೇವ್ರದೇ ಅಂತ ಸಿಕ್ತು. ಸೊ ಅದ್ರಲ್ಲಿ ಮೇನ್ ಚಾಲೆಂಜ್ ಇದೆ ಅದು ರೊಟೇಷನ್. ರೊಟೇಷನ್ ತಗೋಬೇಕು, ಆಮೇಲೆ ಅದು ಸ್ಟ್ರೆಂತ್ ಅಷ್ಟೇ ಇರಬೇಕು, ವೆಯ್ಟು ಕಮ್ಮಿ ಇರಬೇಕು. ಅದು ಇನ್ನೊಂದು ದೊಡ್ಡ ಚಾಲೆಂಜ್, ಯಾಕಂದ್ರೆ ಇದರಲ್ಲಿ ನೋಡಿದಾಗ ಸಿಂಪಲ್ ಅನ್ಸಿದ್ರು ಅದ್ರಲ್ಲಿ ಅಷ್ಟು ಆರ್&ಡಿ ಹೋಗಿರುತ್ತೆ. ಸೊ ಕೋಕೋನಟ್ ಅಲ್ಲಿ ನಮಗೆ ರೊಟೇಷನ್ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಸೊ ರೊಟೇಷನ್ಗೆ ಒಂದು 2 ವರ್ಷ ತಗೊಂಡು ರೊಟೇಷನ್ ಹಿಂಗೆ ಮಾಡಿದ್ವಿ. ಅದನ್ನ ಮಾಡಿ ಸಕ್ಸಸ್ಫುಲ್ ಆದ್ಮೇಲೆ ರೈತರು ಏನು ಹೇಳಿದ್ರು ಅಂದ್ರೆ, ಓಕೆ ಈಗ ತೆಂಗಿಗಾಯ್ತು, ಅಡಿಕೆ ತೆಂಗು ಎರಡಕ್ಕೂ ಆಗೋದಾದ್ರೆ ಒಂದೇ ಇದ್ರೆ ಕೊಡಿ, ರೇಟ್ ಎಷ್ಟಾದ್ರೂ ಪರವಾಗಿಲ್ಲ, ಅದು ಬೆಟರ್ ಅಲ್ಲ, ನಮ್ಗೆ 2 ಮಿಷಿನ್ ಇಟ್ಕೊಳ್ಳೋದು ಬೇಡ ಅಂತ. ಸೊ ಈಗ ಮತ್ತದನ್ನು ಈಗ ಅಡಿಕೆ ತೆಂಗು ಪ್ಲಸ್ ಆ ಸೈಜಿನ ಯಾವುದೇ ಮರ ಹತ್ತು ಅಂತದ್ದು. ಇದು ಅದಕ್ಕೆ ನೀವು ಇದಕ್ಕೆ ಮಲ್ಟಿ ಟ್ರೀ ಕ್ಲೈಮರ್ ಅಂತ ಹೇಳಿ. ಹೌದು, ಮಲ್ಟಿ ಟ್ರೀ ಕ್ಲೈಮರ್ ಪ್ರೋ ಅಂತ ಕರೀತೀವಿ. ಸೊ ಇದರಲ್ಲಿ ತೆಂಗು ಮತ್ತೆ ಇನ್ಯಾವುದಕ್ಕೆ ಟ್ರೈ ಮಾಡಿದ್ರಿ? ಹಳಸ್ ಮರಕ್ಕೆ ಟ್ರೈ ಮಾಡಿದ್ವಿ, ಆಮೇಲೆ ಸಿಲ್ವರ್ ಮರಕ್ಕೆ ಕೆಲವರು ಪ್ರೂ ಅದೇನು ಗೆಲ್ಲೆಲ್ಲ ಕಡಿಬೇಕು, ಅದಕ್ಕಂತೂ ಭಾರಿ ಸಲಾಸೆ, ಯಾಕೆ ತುಂಬ ರಫ್ ಇರುತ್ತೆ ಸ್ಟ್ರೈಟ್ ಆಗಿ.